ಮತ್ತು ಗಾಳಿ ಸುದ್ದಿ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ ರಮ್ಯಾ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇಲ್ವಂತೆ ಏನಪ್ಪ ಇದು ರಮ್ಯಾ ಅವರು ಯಾವಾಗಲೂ ಸಿನಿಮಾಗಳಲ್ಲಿ ಮಾಡ್ತೀನಿ ಅಂತಾರೆ ಅಭಿನಯ ಮಾಡ್ತೀನಿ ನಾನು ಕಂಬ್ಯಾಕ್ ಮಾಡ್ತೀನಿ ಅಂತಾರೆ ಅನೌನ್ಸ್ ಮಾಡ್ತಾರೆ ಆಮೇಲೆ ತುಂಬ ದಿನ ಆದಮೇಲೆ ಮೂಡ್ ಚೇಂಜ್ ಮಾಡ್ಕೊತಾರೆ ಅವ್ರದೇ ಹೋಮ್ ಪ್ರೊಡಕ್ಷನ್ನು ಅವರೇ ಕತೆ ಓಕೆ ಮಾಡ್ತಾರೆ ಅವರೇ ಟೀಮ್ ಸೆಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಅಲ್ಲಿ ಏನಾಯ್ತೋ ಗೊತ್ತಿಲ್ಲ ಒಳಗಡೆ ವಿಷಯಗಳು ಸಿನಿಮಾ ರಿಲೀಸ್ ಬರೋ ಟೈಮಲ್ಲಿ ಅದೇ ರಮ್ಯಾ ಅವರು ಸಿನಿಮಾ ತಂಡದ ಮೇಲೆ ಕೇಸ್ ಹಾಕ್ತಾರೆ ಅಂದ್ರೆ ನನ್ನ ಕೇವಲ ಪ್ರೋಮೋ ಅಂತ ಹೇಳಿದ್ರು ಬಟ್ ಸಿನಿಮಾದಲ್ಲೂ ನನ್ನ ಬಳಸ್ಕೊಂಡಿದ್ದಾರೆ ಅನ್ನೋ ಥರ ಗಾಳಿ ಸುದ್ದಿ ಹರಿತಾ ಇರುತ್ತೆ ಬರಲ್ಲ ಬರ್ತಾರೆ ಗೊತ್ತಿಲ್ಲ ಮಾಡಬಹುದು ಮಾಡಲ್ವಂತೆ ಅಂತ ಸೊ ಅದರಿಂದ ಇವಾಗ ಆ ಪ್ಲೇಸು ಆ ಪಾತ್ರ ಯಾರ ರಮ್ಯವ್ರು ಮಾಡ್ಬೇಕಾಗಿದ್ದ ಪಾತ್ರ ಮತ್ತೆ ಆ ಪ್ಲೇಸ್ ಈಗ ಚೈತ್ರರ ಪಾಲಾಗಿದೆ ಕಷ್ಟಪಟ್ಟು ತಗೊಂಡಿರೋ ಚಿನ್ನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಅ ಗೋಲ್ಡ್ ಬಾಯರ್ಸ್ ಮಾತ್ರ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ಸಂದೀಪ್ ಕುಮಾರ್ ಮೋಹಕ ತಾರೆ ರಮ್ಯಾ ಸೊ ಸಿನಿಮಾಗಳಿಂದ ದೂರ ಇದ್ರು ಸಿನಿಮಾದಲ್ಲಿ ನಟನೆ ಮಾಡದೇ ಇದ್ರು ಕೂಡ ಎಷ್ಟು ಮಟ್ಟಿಗೆ ಅವ್ರನ್ನ ಕ್ರೇಜ್ ಇದೆ ಅಂತ ಅಂದರೆ ಅವ್ರ ಫ್ಯಾನ್ಸ್ಗಳು ಈಗಲೂ ಕೂಡ ಕಾಯ್ತಾ ಇರ್ತಾರೆ ಯಾವ ಸಿನಿಮಾ ಈ ಸಿನಿಮಾನೋ ಆ ಸಿನಿಮಾನೋ ಮತ್ತೊಂದು ಸಿನಿಮಾನ ಮುಖಾಂತರ ರಮ್ಯಾ ಅವರು ಮತ್ತೆ ದೊಡ್ಡ ಪರದೆಯಲ್ಲಿ ಬಣ್ಣ ಹಚ್ಚಿ ಕಾಣಿಸ್ಕೊತಾರೆ ಎಂಟರ್ಟೈನ್ ಮಾಡ್ತಾರೆ ಅಂತ ಯಾಕಂದರೆ ಅಷ್ಟು ದೊಡ್ಡ ಮಟ್ಟಿಗೆ ಅವರಿಗೆ ಫ್ಯಾನ್ ಬೇಸಿದೆ ರಮ್ಯಾ ಅವರಿಗೆ ಸೊ ಅಲ್ಲಿ ನ್ಯೂಸ್ಗಳು ಕೇಳ್ತಾಯಿರ್ತೀವಿ ಸಹ ರಮ್ಯಾ ಅವರು ಈ ಸಿನಿಮಾದ ಮುಖಾಂತರ ಬರ್ತಾರಂತೆ ಈ ಸಿನಿಮಾದ ಮುಖಾಂತರ ಮತ್ತೆ ಕಂಬ್ಯಾಕ್ ಕೊಡ್ತಾರೆ ಈ ಆ್ಯಕ್ಟರ್ ಜೊತೆ ಆ್ಯಕ್ಟ್ ಮಾಡ್ತಾರಂತೆ ಅಂತ ಅವೆಲ್ಲ ಗಾಳಿ ಸುದ್ದಿಗಳು ಊಹಾಪಗಳು ಓಡಾಡ್ತಾನೆ ಇರ್ತವೆ ಇತ್ತೀಚೆಗೆ ಉತ್ತರಕಾಂಡ ಸಿನಿಮಾದ ಮುಖಾಂತರ ರಮ್ಯಾ ವಾಪಸ್ ಕಂಬ್ಯಾಕ್ ಮಾಡ್ತಾರೆ ಅಫಿಷಿಯಲಿ ಅನೌನ್ಸ್ ಆಗುತ್ತೆ ಬಂದೇ ಬರ್ತಾರೆ ಅನ್ನೋದು ಅದು ಡಾಲಿ ಧನುಂಜಯ ಅಭಿನಯದ ಸಿನಿಮಾ ಡಾಲಿ ಧನುಂಜಯ್ ಅವರ ಜೊತೆ ರಮ್ಯಾ ಕಾಣಿಸ್ಕೊತಾರೆ ಅನ್ನೋ ಒಂದು ಖುಷಿ ವಿಚಾರ ಜೊತೆಗೆ ಆ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಕೂಡ ಅಭಿನಯ ಮಾಡ್ತಾ ಇದ್ದಾರೆ ಹಿಂದೆ ರತ್ನನ್ ಪ್ರಪಂಚನ ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ದಂಥ ರೋಹಿತ್ ಪದಕಿ ನಿರ್ದೇಶನ ಮಾಡೋ ಸಿನಿಮಾ ಆ್ಯಂಡ್ ಅಲ್ಲಿ ರಮ್ಯವ್ರು ಬರ್ತಾರೆ ಅಂದಾಗ ಎಲ್ರಿಗೂ ಸಾಕಷ್ಟು ಖುಷಿಯಾಗುತ್ತೆ ಆ್ಯಂಡ್ ಇಂಡಸ್ಟ್ರಿಯಲ್ಲೂ ಕೂಡ ಹೌದು ಬಂದೇ ಬರ್ತಾರೆ ರಮ್ಯಾ ಯಾಕೆ ಅಂದರೆ ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇರೋದು ಕಾರ್ತಿಕ್ ಗೌಡ ಕೆ ಆರ್ ಜೆ ಪ್ರೊಡಕ್ಷನ್ ಅವರು ಸೊ ಅವ್ರಿಗೂ ಮತ್ತು ರಮ್ಯಾ ಅವ್ರಿಗೂ ಒಂದು ತುಂಬ ಒಂದು ಆತ್ಮೀಯತೆ ಇದೆ ಸೊ ಅದರಿಂದ ಓಕೆ ಹಂಡ್ರೆಡ್ ಪರ್ಸೆಂಟು ಕಾರ್ತಿಕ್ ಅವರು ಅವರ ಕಮ್ ಬ್ಯಾಕ್ ಈ ಸಿನಿಮಾದ ಮುಖಾಂತರ ಮಾಡಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಒಂದು ಕ್ಯೂರಾಸಿಟಿಯಿಂದ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇರ್ತಾರೆ ಬಟ್ ಆದರೆ ಮತ್ತೆ ಗಾಳಿ ಸುದ್ದಿ ಓಡಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ರಮ್ಯಾ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇಲ್ವಂತೆ ಹಾರ್ಟ್ ಬ್ರೇಕಿಂಗ್ ರಮ್ಯಾ ಫ್ಯಾನ್ಸ್ಗೂ ಜೊತೆಗೆ ಡಾಲಿಯವ್ರ ಫ್ಯಾನ್ಸ್ಗೂ ಡಾಲಿಯವ್ರ ಜೊತೆ ರಮ್ಯಾ ಆ್ಯಕ್ಟ್ ಮಾಡ್ತಾರೆ ಅನ್ನೋ ಒಂದು ದೊಡ್ಡ ನ್ಯೂಸಿಗೆ ಬ್ರೇಕ್ ಬಿದ್ದಾಗ ಡಿಸಪಾಯಿಂಟ್ ಆಗ್ತಾರೆ ಏನಪ್ಪ ಇದು ರಮ್ಯಾ ಅವರು ಯಾವಾಗಲೂ ಸಿನಿಮಾಗಳಲ್ಲಿ ಮಾಡ್ತೀನಿ ಅಂತಾರೆ ಅಭಿನಯ ಮಾಡ್ತೀನಿ ನಾನು ಕಂಬ್ಯಾಕ್ ಮಾಡ್ತೀನಿ ಅಂತಾರೆ ಅನೌನ್ಸ್ ಮಾಡ್ತಾರೆ ಆಮೇಲೆ ತುಂಬ ದಿನ ಆದಮೇಲೆ ಮೂಡ್ ಚೇಂಜ್ ಮಾಡ್ಕೊತಾರೆ ಮಾಡಲ್ಲ ನಾನು ಆ್ಯಕ್ಟ್ ಮಾಡಲ್ಲ ಅಂತಾರೆ ಅಂತಾರೆ ಸೊ ಯಾಕೆ ಮಾಡ್ತಾರೆ ರಮ್ಯ ಅವ್ರು ಹೀಗೆ ಅನ್ನೋ ಒಂದು ಸಾಕಷ್ಟು ಒಂದು ಕುತೂಹಲ ಆ್ಯಂಡ್ ಫ್ಯಾನ್ಸ್ಗಳಿಗೂ ಯಾಕೆ ಹೇಗೆ ಅನ್ನೋ ಥರ ಯಾಕೆಂದರೆ ಇದನ್ನು ಮೊದಲನೇ ಟೈಮಲ್ಲ ಈ ಹಿಂದೆ ಸ್ವಾತಿ ಮುತ್ತಿನ ಮಳೆಹನಿ ಅನ್ನೋ ಒಂದು ಸಿನಿಮಾ ಅದು ರಮ್ಯ ಅವರ ಪ್ರೊಡಕ್ಷನ್ ಸಿನಿಮಾ ರಾಜ್ಬಿ ಶೆಟ್ಟಿ ನಿರ್ದೇಶನ ಮಾಡಿರುವ ಸಿನಿಮಾ ನಟನೆ ಮಾಡಿರುವ ಸಿನಿಮಾ ಆ ಸಿನಿಮಾದಲ್ಲೂ ಕೂಡ ರಮ್ಯ ಅವರು ನಾಯಕಿಯಾಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾರೆ ಬರ್ತಾರೆ ಅನ್ನೋ ಒಂದು ಸುದ್ದಿ ಕನ್ಫರ್ಮ್ ಆಗುತ್ತೆ ಅದು ರಾಜ್ಬಿ ಶೆಟ್ಟಿ ಅವರು ಹೇಳ್ತಾರೆ ಅದಾದ ನಂತರ ಕೆಲವು ತಿಂಗಳುಗಳ ನಂತರ ಅಲ್ಲೂ ಕೂಡ ರಮ್ಯ ಅವರು ಅಭಿನಯಿಸ್ತಿಲ್ವಂತೆ ಅವ್ರದೇ ಹೋಮ್ ಪ್ರೊಡಕ್ಷನ್ನು ಅವರೇ ಕತೆ ಓಕೆ ಮಾಡ್ತಾರೆ ಅವರೇ ಟೀಮ್ ಸೆಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಅಲ್ಲಿ ಏನಾಯ್ತೋ ಗೊತ್ತಿಲ್ಲ ಒಳಗಡೆ ವಿಷಯಗಳು ಸೊ ಅಲ್ಲೂ ಕೂಡ ರಮ್ಯ ಅವರು ಆ್ಯಕ್ಟ್ ಮಾಡಲ್ಲ ರಮ್ಯನ ಜಾಗಕ್ಕೆ ಬೇರೆಯವ್ರು ಬರ್ತಾರೆ ಅಲ್ಲೇನೋ ಒಂದು ಮನಸ್ತಾಪಗಳು ರಾಜ್ಬಿ ಶೆಟ್ಟಿ ಹಾಗೂ ರಮ್ಯವ್ರ ಮಧ್ಯೆ ಇರುತ್ತೆ ಸಿನಿಮಾ ಕಂಪ್ಲೀಟ್ ಆಗುತ್ತೆ ಸಿನಿಮಾನು ಅಷ್ಟಕ್ಕಷ್ಟೇ ಆಗುತ್ತೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಸರೇನು ಮಾಡಲ್ಲ ದುಡ್ಡು ಕೂಡ ಮಾಡಲ್ಲ ಅದಾದ ಮೇಲೆ ಸ್ವಲ್ಪ ಹಿಂದಕ್ಕೆ ಹೋದರೆ ಹಾಸ್ಟೆಲ್ ಹುಡುಗರು ಅನ್ನೋ ಒಂದು ಸಿನಿಮಾದಲ್ಲಿ ಅವರು ಇತ್ತೀಚೆಗೆ ಕಾಣಿಸ್ಕೊಂಡಂಥ ಕೊನೆಯ ಸಿನಿಮಾ ಅಂತ ಹೇಳ್ಬೋದು ಒಂದು ಚಿಕ್ಕ ಪಾತ್ರದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಅಂತ ಕರಿಬೋದು ಅದ್ರಲ್ಲಿ ಕಾಣಿಸ್ಕೊತಾರೆ ಅವರು ಇದ್ದಾರೆ ಅನ್ನೋದೇ ಒಂದು ಸುದ್ದಿ ಆಗುತ್ತೆ ಆ್ಯಂಡು ಅಷ್ಟಿದ್ರೆ ಸಾಕು ರಮ್ಮಿಯವರು ಸಿನಿಮಾದಲ್ಲಿ ಇದ್ದಾರೆ ಅಂದರೆ ಸಾಕು ಅವ್ರ ಫ್ಯಾನ್ಸ್ಗಳು ಥಿಯೇಟ್ರಲ್ಲಿ ಬಂದು ಸಿನಿಮಾನ ನೋಡೋಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅದ್ದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗುತ್ತೆ ಸೊ ಯಾವಾಗ ಅದೇ ಹಾಸ್ಟೆಲ್ ಹುಡುಗರು ಸಿನಿಮಾದಲ್ಲಿ ಸಿನಿಮಾ ರಿಲೀಸ್ ಬರೋ ಟೈಮಲ್ಲಿ ಅದೇ ರಮ್ಯ ಅವರು ಸಿನಿಮಾ ತಂಡದ ಮೇಲೆ ಕೇಸ್ ಹಾಕ್ತಾರೆ ಅಂದರೆ ನನ್ನ ಕೇವಲ ಪ್ರೋಮೋ ಅಂತ ಹೇಳಿದರು ಬಟ್ ಸಿನಿಮಾದಲ್ಲೂ ನನ್ನ ಬಳಸ್ಕೊಂಡಿದ್ದಾರೆ ಅನ್ನೋ ಥರ ಸೊ ಮೇಲೆ ಅವರು ಪ್ರೊಡ್ಯೂಸರು ಮತ್ತು ಅವ್ರ ಮಧ್ಯೆ ಮಾತುಕತೆ ಅಥವಾ ಕೋರ್ಟಲ್ಲಿ ಏನೋ ಒಂದು ವಿಚಾರಗಳು ನಡೆದು ಅದೇನಿದೆಯೋ ಎಲ್ಲ ಇತ್ಯಾರ್ಥ ಮಾಡಿಕೊಂಡು ಸಿನಿಮಾ ರಿಲೀಸ್ ಕೂಡ ಮಾಡ್ತಾರೆ ಸಿನಿಮಾ ರಿಲೀಸ್ ಆಗುತ್ತೆ ಸ್ವಾತಿ ಮುತ್ತಿನ ಮಳೆ ಹನಿಯ ವಿಷಯಗಳು ಆಚೆ ಬರುತ್ತೆ ಅದಾದಮೇಲೆ ಅಟ್ಲೀಸ್ಟ್ ಉತ್ತರಕಾಂಡ ಸಿನಿಮಾದ ಮುಖಾಂತರ ರಮ್ಮಿಯವ್ರು ಬರ್ತಾರೆ ಕಾಣಿಸ್ಕೊತಾರೆ ಅನ್ನೋದು ಫ್ಯಾನ್ಸ್ಗಳ ವೆಯ್ಟಿಂಗಲ್ಲಿರ್ತಾರೆ ಬಟ್ ಆದರೆ ಇವಾಗ ಅಲ್ಲಿಗೂ ಗಾಳಿ ಸುದ್ದಿ ಹರಿತಾ ಇರುತ್ತೆ ಬರಲ್ಲ ಬರ್ತಾರೆ ಗೊತ್ತಿಲ್ಲ ಮಾಡಬಹುದು ಮಾಡಲ್ವಂತೆ ಅಂತ ಬಟ್ ಇವಾಗ ಅದು ಅಫಿಷಿಯಲಾಗಿ ಕನ್ಫರ್ಮ್ ಆಗಿದೆ ಹೆಂಗೆ ಅಂತ ಅಂದರೆ ರಮ್ಮಿ ಅವರು ಮಾಡಬೇಕಾಗಿದ್ದ ಜಾಗದಲ್ಲಿ ಉತ್ತರ ಸಿನಿಮಾಕ್ಕೆ ಇವತ್ತಿನಿಂದ ಚೈತ್ರ ಆಚಾರ್ಯ ಚಿತ್ರತಂಡನ ಶೂಟಿಂಗ್ ಥಿಯೇಟ್ರಲ್ಲಿ ಜಾಯ್ನ್ ಆಗಿದ್ದಾರೆ ಲಚ್ಚಿ ಅನ್ನೋ ಒಂದು ಕ್ಯಾರೆಕ್ಟ್ರಲ್ಲಿ ಚೈತ್ರ ಆಚಾರ್ಯರು ಕಾಣಿಸ್ಕೊತ ಇದ್ದಾರೆ ಸೊ ಅಲ್ಲಿಗೆ ಅಫಿಷಿಯಲಿ ಕನ್ಫರ್ಮ್ ಏನು ಅಂತ ಅಂದರೆ ಚಿತ್ರತಂಡ ರಮ್ಯವರ ಜಾಗಕ್ಕೆ ಅಂತ ಹೇಳಲಿಲ್ಲ ಬಟ್ ಆದರೆ ಇವತ್ತಿನಿಂದ ಚೈತ್ರ ಅವರು ಲಚ್ಚಿ ಕ್ಯಾರೆಕ್ಟರಲ್ಲಿ ನಮ್ಮ ಶೂಟಿಂಗ್ ಸೆಟಲ್ಲಿ ಪಾಲ್ಗೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಹಾಕಿ ಬಿಡ್ತಾರೆ ನಿಮಗೆ ಅಂದರೆ ಅಫಿಷಿಯಲಾಗಿ ಅವ್ರು ಮಾಡಬೇಕಾಗಿರೋ ಕ್ಯಾರೆಕ್ಟರ್ ಇವ್ರು ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಇನ್ನೇನು ಇಲ್ಲ ಸೊ ಚೈತ್ರ ಆಚಾರ್ ಕೂಡ ಇತ್ತೀಚೆಗೆ ನಿಮಗೆ ಟೋ ಬಿ ಸಿನಿಮಾ ಅದೇ ರಾಜ್ ಬಿ ಶೆಟ್ಟಿಯವರ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಪಾತ್ರ ವಹಿಸಿದರು ಆ್ಯಂಡ್ ಸಪ್ತಸಾಗರದ ಆಚೆ ಸೈಡ್ ಬಿ ಅಲ್ಲಿ ಕೂಡ ಬೇಸಿಕಲಿ ಸಿಂಗರ್ ಆದಂಥವರು ಸಿಂಗರ್ ಆಗಿದ್ದಂಥ ಚೈತ್ರ ಆಚರು ನಟನೆಯಲ್ಲಿ ಅದ್ಭುತವಾಗಿ ನಟಿಸಿ ನೋಡಿರೋ ಸಿನಿಮಾ ನೋಡಿರೋ ಹತ್ರ ಎಲ್ಲ ಒಂದು ಬೇಷ್ ಅನ್ನೋ ಥರ ಯಾವ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಗುರು ಈ ಹುಡುಗಿ ಅನ್ನೋ ಥರ ಆಗಿತ್ತು ಸೊ ಅದರಿಂದ ಇವಾಗ ಆ ಪ್ಲೇಸು ಆ ಪಾತ್ರ ಯಾರು ರಮ್ಯವ್ರು ಮಾಡಬೇಕಾಗಿದ್ದ ಪಾತ್ರ ಮತ್ತು ಆ ಪ್ಲೇಸು ಈಗ ಚೈತ್ರ ಪಾಲಾಗಿದೆ ಡಾಲಿ ಧನುಂಜಯ್ ಹಾಗೂ ಶಿವಣ್ಣವರ ಅಭಿನಯದ ಸಿನಿಮಾದಲ್ಲಿ ಉತ್ತರಾಖಂಡ ಸಿನಿಮಾದಲ್ಲಿ ಇವತ್ತಿಂದ ಚೈತ್ರ ಆಚಾರ್ ಅಲ್ಲಿ ಇರ್ತಾರೆ ಬಟ್ ರಮ್ಯ ಅವರ ಜಾಗನೇ ಅವರು ತುಂಬ್ತಾರೋ ಎಲ್ಲ ಗೊತ್ತಿಲ್ಲ ಬಟ್ ಆದರೆ ಖಂಡಿತವಾಗಿಯೂ ಆ ಪಾತ್ರಕ್ಕೆ ಏನು ಬೇಕು ಆ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ ಆ ಪಾತ್ರಕ್ಕೆ ನ್ಯಾಯ ಒದಗಿಸೋ ತಾಕತ್ತಂತೂ ಈ ಚೈತ್ರ ಇದೆ ಅನ್ನೋದು ಅವರ ಹಿಂದಿನ ಸಿನಿಮಾಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಸೊ ಎನಿವೇ ಕಂಗ್ರಾಡ್ಸ್ ಅಂತ ಹೇಳ್ಬೋದು ಚೈತ್ರ ಅವರಿಗೆ ಬಟ್ ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ಮೆಂಟು ತುಂಬ ವರ್ಷಗಳಿಂದ ಕಾಯ್ತಾ ಇದ್ದಾರೆ ಫ್ಯಾನ್ಸ್ಗಳೆಲ್ಲ ರಮ್ಯ ಅವರು ಯಾವಾಗ ಬರ್ತಾರೆ ತಲೆ ಮೇಲೆ ಯಾವಾಗ ನೋಡಬಹುದು ಅಂತ ಉತ್ತರಕಾಂಡದಲ್ಲಿ ಅದರ ಡಾಲಿ ಜೊತೆ ಬರ್ತಾರೆ ಅಂತ ಅಂದಾಗ ಇಲ್ಲ ಒಂದು ಕಡೆ ಒಂದು ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಚೆನ್ನಾಗೇ ಇತ್ತು ಆ್ಯಕ್ಚುಲಿ ಅವರಿಬ್ಬರು ಪೇರ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ನೋಡೋ ಕುತೂಹಲ ಬಟ್ ಬ್ರೇಕ್ ಆಗಿದೆ ಬಟ್ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಆದರೂ ಅವರು ಕಂಪ್ಲೀಟಾಗಿ ಒಪ್ಕೊಂಡು ಸಿದ್ಧತೆ ಮಾಡಿಕೊಂಡು ಆಮೇಲೆ ಅನೌನ್ಸ್ ಮಾಡಿದ್ರೆ ಆಮೇಲೆ ಆ ವಿಷಯ ನಾನು ಬರ್ತೀನಿ ಅಂತ ಅವರಾಗೆ ಕನ್ಫರ್ಮ್ ಮಾಡಿ ಬರೋದು ನಿಜವಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಅವರು ಮೆಂಟಲಿ ಫಿಕ್ಸ್ ಆಗಿದ್ದಾಗ ಅವಾಗ ಅನೌನ್ಸ್ ಮಾಡಿದ್ರೆ ಅವಾಗ ನಿಜವಾಗ್ಲೂ ಅನೌನ್ಸ್ ಮಾಡಿ ಅದ್ರ ತಕ್ಕಂತೆ ಬಂದು ಸಿನಿಮಾ ಮಾಡಿ ರಿಲೀಸ್ ಮಾಡಿ ಜನಗಳಿಗೆ ಜನಗಳಿದ್ರು ಆ ಸಿನಿಮಾ ಬಂದರೆ ನಿಜವಾಗ್ಲೂ ಅಭಿಮಾನಿಗಳು ಖುಷಿ ಪಡ್ತಾರೆ ಇಲ್ಲ ಅಂತ ಅಂದರೆ ಅದೆಲ್ಲೋ ಒಂದು ಕಡೆ ಪದೇ ಪದೇ ಈ ವಿಷಯಗಳನ್ನ ಕೇಳಿ ಬರ್ತಾರೆ ಬರಲ್ಲ ಬರ್ತಾರೆ ಬರಲ್ಲ ಅನ್ನೋದು ಅದೆಲ್ಲೋ ಒಂದು ಕಡೆ ತೊಳ ಬಂತು ತೋಳ ಅನ್ನೋ ಒಂದು ಕತೆ ಅದಕ್ಕೆ ಹೋಗ್ಬಿಡುತ್ತೆ ಎಷ್ಟೇ ಲೇಟ್ ಆದರೂ ಕೂಡ ರಮ್ಯವರ ಬೇಡಿಕೆ ರಮ್ಯವರ ಕ್ರೇಜ್ ಯಾವತ್ತೂ ಕಡಿಮೆ ಆಗಲ್ಲ ಯಾಕಂದರೆ ಫ್ಯಾನ್ಸ್ಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಇಷ್ಟಪಡ್ತಾರೆ ಸೊ ಅದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ರಮ್ಯವರು ಮತ್ತೆ ಬಣ್ಣ ಹಚ್ಚಿ ಪರದೆ ಮೇಲೆ ಪೂರ್ಣ ಪ್ರಮಾಣದಲ್ಲಾದರೂ ಇಲ್ಲ ಗೆಸ್ಟ್ ಅಪೇರೆನ್ಸಲ್ಲಾದರೂ ಕೂಡ ಅಭಿಮಾನಿಗಳಿಗೆ ಒಂದು ಸಿನಿಮಾದ ಮುಖಾಂತರ ಮತ್ತೆ ಎಂಟರ್ಟೈನ್ಮೆಂಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ಸ್ಪೀಡ್ ಪ್ಲಸ್ ಕರ್ನಾಟಕ